ವೆಲ್ಕಮ್ ಬ್ಯಾಕ್ ನ್ಯೂ ಇಯರ್ ಬಿಗ್ಗೆಸ್ಟ್ ಸೇಲ್ ಧಮಾಕ ನ್ಯೂಸ್ ಏಟೀನ್ ಕನ್ನಡ ಸಹಯೋಗದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗುತ್ತಿದೆ ಅಲ್ಲದೆ ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ ಸೋಫಾ ಡೈನಿಂಗ್ ಸೆಟ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭವಾಗಲಿದೆ ಇವತ್ತಿನಿಂದ ಬೆಂಗಳೂರಿನ ತಲಘಟ್ಟಪುರ ಮೆಟ್ರೋ ನಿಲ್ದಾಣದ ಹತ್ತಿರ ವಾಚರಹಳ್ಳಿ ಕನಕಪುರ ರಸ್ತೆ ಬಳಿ ಎಕ್ಸ್ಪೋ ಆರಂಭವಾಗಿದ್ದು ಕಾರ್ಯಕ್ರಮವನ್ನು ನಟ ಡಾಲಿ ಧನಂಜಯ್ ಉದ್ಘಾಟಿಸಿದರು ಇನ್ನು ಜನವರಿ ಎರಡರವರೆಗೆ ಒಟ್ಟು ನಾಲ್ಕು ದಿನಗಳ ಕಾಲ ಫರ್ನಿಚರ್ ಎಕ್ಸ್ಪೋ ನಡೆಯಲಿದ್ದು ಫರ್ನಿಚರ್ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಲಾಭ ಪಡೆಯಬಹುದು ಉದ್ಘಾಟನೆ ಬಳಿಕ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಡಾಲಿ ಧನಂಜಯ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನ್ಯೂಸ್ ಏಟೀನ್ ಕನ್ನಡದ ವತಿಯಿಂದ ನಾಲ್ಕು ದಿನಗಳ ಕಾಲ ಫರ್ನಿಚರ್ ಅಂಡ್ ಕನ್ಸ್ಯೂಮರ್ ಎಕ್ಸ್ಪೋ ನಡೀತಾ ಇದೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಿಆರ್ಎಸ್ ಗ್ರಾಂಡ್ಯೂರ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಾಲ್ಕು ದಿನಗಳ ಕಾಲ ಈ ಎಕ್ಸ್ಪೋ ನಡೆಯುತ್ತಾ ಆದ್ರೆ ಇವತ್ತು ಮೊದಲ ದಿನ ಅಂದ್ರೆ ಉದ್ಘಾಟನಾ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡ್ಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಸಮಾರಂಭ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಕ್ಸ್ಪೋಗೆ ಚಾಲನೆಯನ್ನ ನೀಡಿರೋರು ಬೇರೆ ಯಾರು ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ನಟ ರಾಕ್ಷಸ ಜಮಾಲಿಗುಡ್ಡದ ಹಿರೋಶಿಮಾ ಡಾಲಿ ಧನಂಜಯ ಅವರು ಅವರೇ ನಮ್ಮ ಜೊತೆ ಇದ್ದಾರೆ ಎಕ್ಸ್ಪೋ ಬಗ್ಗೆ ಏನ್ ಹೇಳ್ತಾರೆ ಜಮಾಲಿಗುಡ್ಡದ ಬಗ್ಗೆ ಕೂಡ ಮಾತಾಡೋಣ ಬನ್ನಿ ಮಾತಾಡೋಣ ಧನಂಜಯ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ ಫರ್ನಿಚರ್ ಎಕ್ಸ್ಪೋ ನಿಮ್ಗೆ ನಮ್ಮ ಈ ಕಡೆ ನಮ್ಮ ಕನಕಪುರ ರೋಡ್ ಭಾಗದಲ್ಲಿ ನಡೀತಿರೋದು ಒಂಚೂರು ಈ ಕಡೆನೂ ಎಲ್ಲ ಎಲ್ಲ ಕ್ರೌಡ್ ಬಂದು ಫ್ಯಾಮಿಲಿ ಜೊತೆ ಒಂದೇ ಒಂದೇ ಫ್ಲೋರಲ್ಲಿ ಇಷ್ಟು ವೆರೈಟಿ ಆಫ್ ಫರ್ನಿಚರ್ಸ್ ಇದನ್ನೆಲ್ಲ ನೋಡ್ಬೋದು ಡಿಸೈಡ್ ಮಾಡ್ಬೋದು ಚೂಸ್ ಮಾಡ್ಬೋದು ಎಲ್ಲ ಬಜೆಟ್ಟು ಎಲ್ಲ ತರದ ವೆರೈಟೀಸನ್ನು ಸಿಗುತ್ತಲ್ಲ ಮತ್ತೆ ನ್ಯೂಸ್ ಏಟಿನ್ ಕನ್ನಡ ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ಇನೋವೇಟಿವ್ ಆಗಿ ಏನಾದರೂ ಯೋಚನೆ ಮಾಡ್ತಾ ಇರುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಡೆಫಿನೆಟ್ಲಿ ತುಂಬಾ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರ ಯೋಚನೆ ಮಾಡ್ತಿರ್ತಾರೆ ತರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುತ್ತೆ ಬಗ್ಗೆ ಖಂಡಿತ ಖುಷಿ ಇದೆ ಹಾಗಾಗಿ ಬಂದ್ ಇವತ್ತು ಭಾಗ ಆಗಿದ್ದೀನಿ ಈಗ ಫರ್ನಿಚರ್ಸ್ ಅಂದ್ಕೂಡ್ಲೆ ಅಥವಾ ಒಂದು ಮನೆ ಅಂದ್ಕೂಡ್ಲೆ ಒಬ್ಬೊಬ್ರಿಗೆ ಒಂದೊಂದು ಕಂಫರ್ಟ್ ಝೋನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಸೋಫಾ ಪ್ರಿಫರ್ ಮಾಡ್ತಾರೆ ಅಥವಾ ಅದರಲ್ಲೂ ವೆರೈಟೀಸ್ ಇರುತ್ತೆ ಅಥವಾ ಟೀಪಾ ಇರಬಹುದು ಎನಿಥಿಂಗ್ ಸೊ ನಿಮ್ಮ ನಿಮ್ಮ ಮನೆ ಅಂದ್ಕೂಡ್ಲೆ ನಿಮ್ಗೆ ಯಾವ್ದು ತುಂಬಾ ಪ್ರಿಫರೆನ್ಸ್ ಕೊಡುವಂತಹ ಯಾವ ಫರ್ನಿಚರ್ ತುಂಬಾ ನನಗೆ ಕೇಳೋರು ಒಂದು ಒಳ್ಳೆ ಸ್ಟಡಿ ಟೇಬಲ್ ಇದ್ದರೆ ಸಾಕು ನನಗೆ ಬಟ್ ಕೆಲಸ ಮಾಡ್ಕೊಳ್ಳೋಕ್ಕೆ ಬರೆಯೋಕ್ಕೆ ಓದೋಕ್ಕೆ ಎಲ್ಲ ಬಟ್ ಇದು ಒಂದು ಮನೆ ಅಂದಮೇಲೆ ಫರ್ನಿಚರ್ಸ್ ಖಂಡಿತ ಮ್ಯಾಟ್ರ್ ಆಗುತ್ತೆ ಇಂಟೀರಿಯರ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲ ಮನೆ ಚೆಂದವಾಗಿ ಕಾಣೋದೇ ಇಂಟೀರಿಯರ್ಸ್ ಚೆನ್ನಾಗಿದ್ದಾಗ ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು